ರೈತರ ಸಾಲ ಮನ್ನಾ ಮಾಡುವ ಭರವಸೆ ಇತ್ತು, ಆದರೆ ರೈತರ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿದೆ ಅಂತ ಮಾಜಿ ಡಿಸಿಎಂ ಆರ್ ಅಶೋಕ್ ಆರೋಪಿಸಿದ್ದಾರೆ. ಬಜೆಟ್ನಲ್ಲಿ ಬೆಂಗಳೂರಿಗೆ ಯಾವುದೇ ಹಣ ಮೀಸಲಿಟ್ಟಿಲ್ಲ, ಜೊತೆಗೆ ಕೋಲಾರ ಕರಾವಳಿ ಉತ್ತರ ಕರ್ನಾಟಕದ ಪ್ರಸ್ತಾಪವೇ ಇಲ್ಲ. ಇಡೀ ರಾಜ್ಯದ ರೈತರ ತೆರಿಗೆಯನ್ನ ಹಾಸನ ಹೊಳೆ ನರಸೀಪುರಕ್ಕಷ್ಟೇ ಮೀಸಲಿಟ್ಟಿದ್ದಾರೆ. ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿಯೋ, ಹೊಳೆ ನರಸೀಪುರ ಹಾಸನದ ಮುಖ್ಯಮಂತ್ರಿಯೋ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಆರ್ ಅಶೋಕ್ ಜೊತೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನಡೆಸಿರುವಂತಹ ಚಿಟ್ಚಾಟ್ ಎಲ್ಲಿದೆ ನೋಡಿ. ಸಿಎಂ ಕುಮಾರಸ್ವಾಮಿ ಅವರು ಇವತ್ತು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಬಜೆಟ್ ಬಗ್ಗೆ ಪ್ರತಿಪಕ್ಷ ಏನೇಳುತ್ತೆ? ಇದೀಗ ನಮ್ಮ ಜೊತೆ ಸ್ವತಃ ಬಿಜೆಪಿ ನಾಯಕರಾದಂತಹ ಆರ್ ಅಶೋಕ್ ಅವರಿದ್ದಾರೆ, ಅವರನ್ನ ಕೇಳೋಣ. ಸರ್, ಇವತ್ತಿನ ಬಜೆಟ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಇದು ನಾನು ಎಂಎಲ್ಎ ಆಗಿ 6 ಬಾರಿ ಎಲೆಕ್ಟ್ ಆಗಿದ್ದೀನಿ, ನಾನು ಕಂಡಂತ ವರ್ಸ್ಟ್ ಬಜೆಟ್ ಇದು. ದಿಕ್ಕು ದೆಸೆ ಏನೂ ಇಲ್ಲ, ಬರೀ ಹಾಸನಕ್ಕೆ ಸೀಮಿತವಾದಂತ ಬಜೆಟ್. ಮತ್ತೆ ರೈತರಿಗೆ ನಾವು 52,000 ಕೋಟಿ ಸಾಲ ಮನ್ನಾ ಮಾಡ್ತೀರಿ ಅಂತ ಹೇಳಿದಂತವರು ಇವತ್ತು ಅದನ್ನ 6,500 ಕೋಟಿಗೆ ಇಳಿಸಿದ್ದಾರೆ. ಮತ್ತೆ ನ್ಯಾಷನಲೈಸ್ ಬ್ಯಾಂಕ್ ಸಾಲ ಮನ್ನಾ ಮಾಡ್ತೀನಿ ಅಂತ ಅದನ್ನ ಮೆನ್ಷನ್ನೇ ಮಾಡಿಲ್ಲ. ಎಷ್ಟು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂದ್ರೆ, ಈ ಬಜೆಟ್ ಅಲ್ಲಿ ಹೋಮ್ ಡಿಪಾರ್ಟ್ಮೆಂಟೇ ಇಲ್ಲ, ಒಡಾಡಳಿತನೇ ಇಲ್ಲ ಇದರಲ್ಲಿ. ಅದಕ್ಕೇನು ಮಾಡ್ತೀರಿ? ಕಾನೂನು ಸುವ್ಯವಸ್ಥೆ ಕಾಪಾಡುವಂತದಕ್ಕೆ, ಪೊಲೀಸರ ಒಂದು ಸ್ಟೇಷನ್ ಅಭಿವೃದ್ಧಿ ಇರ್ಬೋದು, ಫೈರ್ ಇರ್ಬೋದು, ಈ ತರದ ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ ಇದರಲ್ಲಿ. ಅಂದ್ರೆ ಒಟ್ಟಾರೆ ಈ ಬಜೆಟ್ ಹಾಸನಕ್ಕೆ ಸೀಮಿತ ಆಗಿದೆ ಹೊರತು ಕರಾವಳಿ ಭಾಗ ಉತ್ತರ ಕರ್ನಾಟಕ ಅಂತೂ ಪೂರ್ತಿ ನೆಗ್ಲೆಕ್ಟ್ ಮಾಡಿದ್ದಾರೆ. ನೀರಾವರಿ ಯೋಜನೆಗಳೆಲ್ಲ ಏನು ಮೆನ್ಷನ್ ಮಾಡಿಲ್ಲ ಅವರು. ನೀರಾವರಿ ಯೋಜನೆಗೆ ಎಷ್ಟು ಹಣ ಮೀಸಲಿಡುತ್ತೀರಿ? ಆ ಬಜೆಟ್ ಅಲ್ಲಿ ಇಲ್ಲ. ಜೊತೆಗೆ ಈಗ ಬಿಜೆಪಿ ಮೊದಲಿನಿಂದಲೂ ಆಗ್ರಹ ಮಾಡ್ತಾ ಇತ್ತು ಸಂಪೂರ್ಣ ಸಾಲವನ್ನ ಮನ್ನಾ ಮಾಡಬೇಕು ಅನ್ನುವಂತ ಒಂದು ಒತ್ತಡವನ್ನು ಕೂಡ ಮಾಡಿತ್ತು. ಸೊ ಆದ್ರೆ ಇವತ್ತು ಆ ಒಂದು ಸಾಲ ಸಂಪೂರ್ಣ ಸಾಲ ಮನ್ನಾ ಮಾಡೋದಕ್ಕಾಗಿಲ್ಲ. ನಾಳೆ ಇದರ ಬಗ್ಗೆ ಸದನದಲ್ಲಿ ಕಪ್ಪು ಪಟ್ಟಿಯನ್ನ ಧರಿಸಿ ಬಿಜೆಪಿ ಸದಸ್ಯರು ಪ್ರತಿಭಟನೆಯನ್ನ ಮಾಡ್ತಾರೆ. ಮಾಡೇ ಮಾಡ್ತೀರಿ, ಇದರ ವಿರುದ್ಧ ಹೋರಾಟ ಮಾಡ್ತೀರಿ, ನಾಳೆ ಸದನದಲ್ಲಿ ಹೋರಾಟ ಮಾಡ್ತೀರಿ. ಸದನ ಮುಗಿದ ಮೇಲೆ ಇಡೀ ರಾಜ್ಯಾದ್ಯಂತ ಮೋಸ ಮಾಡಿದ ಸರ್ಕಾರ, ಈ ಸರ್ಕಾರ ಅಧಿಕಾರದಲ್ಲಿ ಇರಕ್ಕೆ ನಾಲಾಯಕ್ಕು, ಒಂದ್ ಕ್ಷಣ ಕೂಡ ಇವರು ಅಧಿಕಾರದಲ್ಲಿ ಇರಬಾರ್ದು. ರಾಜ್ಯದ ರೈತರಿಗೆ ಮೋಸ ಮಾಡಿದಂತ ಸರ್ಕಾರ, ಇದರ ವಿರುದ್ಧ ದೊಡ್ಡ ಹೋರಾಟವನ್ನ ಇಡೀ ರಾಜ್ಯಾದ್ಯಂತ ನಾವು ರೂಪಿಸ್ತೀರಿ. ಒಂದು ಕಡೆ ರೈತರಿಗೆ ಸಂಪೂರ್ಣ ಸಾಲ ಮನ್ನಾ ಮಾಡಿದೆ, ಒಂದು ಕಡೆ ವಂಚನೆ ಮಾಡಿದೆ, ಮತ್ತೊಂದು ಕಡೆ ಡೀಸೆಲ್ ಮತ್ತೆ ಪೆಟ್ರೋಲ್ ಬೆಲೆ ಏರಿಕೆ ಮಾಡುವ ಮೂಲಕ ಜನಸಾಮಾನ್ಯರಿಗೆ ಸಂಕಷ್ಟವನ್ನ ತಂದಿಟ್ಟಿದೆ. ಇದು ಲೂಟಿ ಹೊಡೆಯೋಕೆ ಮಾಡಿರುವಂತಹ ಬಜೆಟ್. ಲೂಟಿ ಹೊಡೆದು, ಯಾಕಂದ್ರೆ ಈ ಸರ್ಕಾರ ಇನ್ನು 2 ತಿಂಗಳು ಇರ್ತತೋ 3 ತಿಂಗಳು ಇರ್ತತೋ ಗೊತ್ತಿಲ್ಲ, ಅಷ್ಟರಲ್ಲಿ ಎಷ್ಟು ಸಿಗ್ತದೋ ಅಷ್ಟು ಲೂಟಿ ಹೊಡ್ಕೊಂಡು ಹೋಗಬೇಕು ಅಂತ ಮಾಡಿರುವಂತಹ ಬಜೆಟ್. ಇದರಿಂದ ರಾಜ್ಯದ ಜನತೆಗೆ 2 ಟ್ಯಾಕ್ಸ್, ಡಬಲ್ 2 ಟ್ಯಾಕ್ಸ್ ಅನ್ನ ಹಾಕಿದ್ದಾರೆ. 6 ತಿಂಗಳಲ್ಲಿ 2 ಟ್ಯಾಕ್ಸ್ ಇಲ್ಲ 4 ತಿಂಗಳಲ್ಲಿ 2 ಟ್ಯಾಕ್ಸ್ಗಳನ್ನ ಹಾಕಿದ್ದಾರೆ. ಇದೊಂಥರ ಗಬ್ಬರ್ ಸಿಂಗ್ ಟ್ಯಾಕ್ಸ್ಗಳನ್ನ ಹಾಕಿದ್ದಾರೆ. ಇದರಿಂದ ಇದರ ವಿರುದ್ಧ ರಾಜ್ಯಾದ್ಯಂತ ಹೋರಾಟವನ್ನ ಬಿಜೆಪಿ ಮಾಡ್ತಾರೆ. ಇದಿಷ್ಟು ಬಿಜೆಪಿ ನಾಯಕರಾದಂತಹ ಆರ್ ಅಶೋಕ್ ಅವರು ಹೇಳ್ತಾ ಇರುವಂತಹದ್ದು. ಕುಮಾರಸ್ವಾಮಿ ಅವರು ಮಂಡಿಸಿರುವಂತಹ ಒಂದು ಬಜೆಟ್ನಲ್ಲಿ ಏನೇನು ಇಲ್ಲ, ಇದು ಜನಸಾಮಾನ್ಯರಿಗೆ ಸಾಕಷ್ಟು ಸಂಕಷ್ಟವನ್ನು ತಂದಿಟ್ಟಿದೆ. ಜೊತೆಗೆ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿ ಈಗ ಕೇವಲ 34,000 ಕೋಟಿ ಮಾತ್ರ ಮನ್ನಾ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ನಾಳೆ ಸದನದಲ್ಲೂ ಕೂಡ ಕಪ್ಪುಪಟ್ಟಿಯನ್ನು ಧರಿಸಿ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ, ಜೊತೆಗೆ ರಾಜ್ಯದಲ್ಲೂ ಕೂಡ ನಾವು ಹೋರಾಟವನ್ನು ಹಮ್ಮಿಕೊಳ್ತೇವೆ ಅನ್ನುವಂತಹ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಶಿವಕುಮಾರ್ ಜೋಳಿ, TV5 ಬೆಂಗಳೂರು.